ಶಿವ ಚಂದ್ರನನ್ನ ಹಿಂಡಿ ಅಮೃತವನ್ನ ತೆಗೆದು ದೇವತೆಗಳಿಗೆ ಕೊಟ್ಟ ಜಾಗ ನಮ್ಮ ಭಾರತದಲ್ಲಿ ಎಲ್ಲಿದೆ ಗೊತ್ತಾ? ಅಮರನಾಥ್. ಇದರ ಯಾತ್ರೆ ಅತ್ಯಂತ ಕಷ್ಟ ಸಾಧ್ಯ. ನಿಮಗೆ ಗೊತ್ತಾ, ಇಲ್ಲಿನ ಅಮರನಾಥ್ ಲಿಂಗ ಶುಕ್ಲ ಪ್ರತಿಪದೆಯಿಂದ ನಿಧಾನವಾಗಿ ಬೆಳೆಯುತ್ತೆ ಪೌರ್ಣಮಿಯವರೆಗೂ. ಅದೇ ರೀತಿ ಕೃಷ್ಣ ಪ್ರತಿಪದೆಗೆ ಚಿಕ್ಕದಾಗ್ತಾ ಹೋಗುತ್ತೆ, ಅಮಾವಾಸ್ಯೆಗೆ ಪೂರ್ಣವಾಗಿ ಅದೃಶ್ಯವಾಗುತ್ತೆ. ಈ ರೀತಿ ಪ್ರತಿ ತಿಂಗಳು ನಡೆಯುತ್ತೆ. ಶಿವ ಪ್ರಥಮವಾಗಿ ಶ್ರಾವಣ ಪೌರ್ಣಮಿಯಂದು ಈ ಗುಹೆಯಲ್ಲಿ ಗೋಚರವಾಗಿದ್ರಿಂದ ಪ್ರತಿ ವರ್ಷ ಶ್ರಾವಣ ಪೌರ್ಣಮಿಗೆ ಇಲ್ಲಿ ತಲುಪುವ ಹಾಗೆ ಭಕ್ತರು ಯಾತ್ರೆಗೆ ಹೊರಡುತ್ತಾರೆ. ಪ್ರತಿ ವರ್ಷ ಈ ಸಮಯದಲ್ಲಿನ 2-3 ತಿಂಗಳು ಬಿಟ್ಟು ಬೇರೆ ಸಮಯದಲ್ಲಿ ಈ ಪ್ರದೇಶ ಹಿಮದಿಂದ ಮುಚ್ಚಿ ಹೋಗಿರೋದ್ರಿಂದ ಮಿಕ್ಕ 9 ತಿಂಗಳು ಪ್ರವಾಸ ಸಾಧ್ಯವಿಲ್ಲ. ಇನ್ನು ಶಿವ ತನ್ನ ತಲೆಯಲ್ಲಿದ್ದ ಚಂದಿರನನ್ನ ಹಿಂಡಿ ಅಮೃತವನ್ನ ತೆಗೆದು ದೇವತೆಗಳಿಗೆ ಕೊಟ್ಟು ಅವರನ್ನ ಅಮರರನ್ನಾಗಿ ಮಾಡಿದ್ದು ಈ ಸ್ಥಳದಲ್ಲೇ. ಹಾಗಾಗಿ ಇಲ್ಲಿ ಶಿವ ಅಮರನಾಥನೆನಿಸಿದ. ನಂತರ ದೇವತೆಗಳ ಪ್ರಾರ್ಥನೆಯಂತೆ ಈ ಗುಹೆಯಲ್ಲೇ ನೆಲೆಸಿದ. ಇದು ಪ್ರಕೃತಿ ನಿರ್ಮಿತ ದೇವಾಲಯ, ಗುಹೆಯನ್ನ ಯಾರೂ ಕೊರೆದಿಲ್ಲ. ಇನ್ನು ಇಲ್ಲಿ ಯಾರೂ ಪೂಜಾರಿಗಳಿಲ್ಲ, ಯಾತ್ರಿಕರೇ ಪೂಜಾರಿಗಳು. ತಮಗೆ ತೋರಿದ ಮಂತ್ರದಿಂದ ಈ ಧವಳ ಲಿಂಗವನ್ನ ಆರಾಧಿಸಬಹುದು. ಈ ಗುಹೆ 50 ಅಡಿ ಅಗಲ, 55 ಅಡಿ ಉದ್ದ ಹಾಗೂ 45 ಅಡಿ ಎತ್ತರವಿದೆ. ಇನ್ನು ಶಿವನನ್ನ ಇಲ್ಲಿ ಮೊದಲಿಗೆ ನೋಡಿದ್ಯಾರು, ಅಷ್ಟಕ್ಕೂ ಶಿವ ಇಲ್ಲಿ ಬಂದು ನೆಲೆಸಿದ ರೋಚಕ ಕಥೆ ಈ 2 ಕೂತ್ರ ಮುಂದಿನ ಎಪಿಸೋಡ್ನಲ್ಲಿ.